ನಮ್ಮ ಬಡವ ರಸ್ತೆಯಲ್ಲಿ ಬಂದು ಅದೇನೋ ಡೈಲಾಗ್ ಹೇಳ್ದ, ಅದೇನೋ ಅದಾದ್ಮೇಲೆ ತುಂಬಾ ಬ್ಯುಸಿ ಆಗ್ಬಿಟ್ಟ. ಫ್ರೆಂಡ್ಸ್, ಗಾಲಿ ಅವ್ರು ಹೋಗಿದ ಕಡೆ ಎಲ್ಲ ಅಭಿಮಾನಿಗಳ ರಶ್ಯು, ಗಾಲಿ ಅವ್ರು ಹೋಗಿದ ಕಡೆ ಎಲ್ಲ ಅಭಿಮಾನಿಗಳ ರಶ್ಯು. 21ನೇ ತಾರೀಕು ಬೆಂಕಿ ಹಚ್ತಾ ಇದೆ, ಎಡ್ಡು ಬುಷ್ ದಾವಣಗೆರೆಯಲ್ಲಿ ಮಸ್ಮಸ್ತ ಹೊಡಿತಾರಂತೆ ವೀಲಿ, ದಾವಣಗೆರೆಯಲ್ಲಿ ಮಸ್ಮಸ್ತ ಹೊಡಿತಾರಂತೆ ವೀಲಿ. ಡಾನ್ ಜೈರಾಜ್ ಆಗಿ ಎಲ್ಲರಿಗೂ ನಡೆಸ್ತವ್ರೆ ನಮ್ ಗಾಲಿ. ಶಕ್ತಿ ಬೇಕಂದ್ರೆ ತಿನ್ನಿ ರಾಗಿ, ಶಕ್ತಿ ಬೇಕಂದ್ರೆ ತಿನ್ನಿ ರಾಗಿ. ಮಚ್ಚಿಡಿದ್ರೆ ಶಕ್ತಿಗೆ ಕಿಂಗ್ ನಮ್ ಲೂಸ್ ಮಾಡ್ದ ಯೋಗಿ. ಲಾಸ್ಟ್ ರೊಮ್ಮೆವರೆಗೊಂದು ನೀರಲ್ಲಿ ಮಿಂಚುತ್ತೆ ಮೀನು, ನೀರಲ್ಲಿ ಮಿಂಚುತ್ತೆ ಮೀನು. ಇಷ್ಟೊಂದು ಜನ ಸಾಗರದಲ್ಲೂ ಮಿಂಚ್ತವ್ರೆ ನಮ್ ಸ್ಯಾಂಡಲ್ವುಡ್ ಕ್ವೀನು. ಅಭಿಮಾನಿಗಳ ಪ್ರೀತಿಯಿಂದ ಆಗ್ಬಿಡಿದೆ ಇಲ್ಲಿ ಟ್ರಾಫಿಕ್ ಜಾಮು, ಅಭಿಮಾನಿಗಳ ಪ್ರೀತಿಯಿಂದ ಇಲ್ಲಿ ಆಗ್ಬಿಡಿದೆ ಟ್ರಾಫಿಕ್ ಜಾಮು. ಮಸ್ತಕ್ ಕಾಣ್ತವ್ರೆ ನಮ್ ರಚಿತಾ ರಾಮು. ಎಲ್ಲ ಊರಲ್ಲೂ ಇದೆ ಕೆರೆ, ಎಲ್ಲ ಊರಲ್ಲೂ ಇದೆ ಕೆರೆ. ಅಭಿಮಾನಿಗಳ ಪ್ರೀತಿ ತುಂಬಿದೆ ದಾವಣಗೆರೆ. ಎಲ್ಲರಿಗೂ ಇರುತ್ತೆ ದೊಡ್ಡ ದೊಡ್ಡ ಆಸೆ, ಎಲ್ಲರಿಗೂ ಇರುತ್ತೆ ದೊಡ್ಡ ದೊಡ್ಡ ಆಸೆ. ಜೀವನದಲ್ಲಿ ಒಂದೇ ಒಂದ್ಸಲ ನಾವು ತಿನ್ಬೇಕು ದಾವಣಗೆರೆ ಬೆಣ್ಣೆ ದೋಸೆ. ಸೊ ಎಲ್ಲಾರು 21ನೇ ತಾರೀಕು ಎಲ್ಲ ಬರ್ಲೇಬೇಕು. ಬಂದ್ಬಿಟ್ಟು ಎಲ್ಲ ನೋಡ್ ರಾಜನ ಅಂತಾರೆ ದೊರೆ, ಇಲ್ಲಿರೋರೆಲ್ಲ ರಾಜರ, ಯಾಕಂದ್ರೆ ಇದು ದಾವಣಗೆರೆ. ಸೊ 21ನೇ ತಾರೀಕು ಕನ್ನಡ ಸಿನಿಮಾ ಬೆಳೆಸಿ 100% ಸಿನಿಮಾ ಮಾತ್ರ ಚಚ್ಚಾಕುತ್ತೆ, ಎಲ್ಲರಿಗೂ ಗೊತ್ತು, ನೋ ಡೌಟ್. ಸೊ ಚಚ್ಚಾಕ್ದಾಗ ನೀವು ಒಂಚೂರು ಬೆಂಕಿ ಹಚ್ಚಿದೆ ಅಂತ ಕೇಳ್ಕೊಂಡಿದ್ದೀನಿ ಅಷ್ಟೇ. ಸೊ ಎಣ್ಣೆ ಎಲ್ಲ ನಾನೇ ಹಾಕಿರ್ತೀನಿ, ಎಲ್ಲರೂ ಆಗಿರ್ತಾರೆ ಎಣ್ಣೆ. ಸೊ ಬಂದ್ಬಿಟ್ಟು ಬೆಂಕಿ ಹಚ್ಬಿಡಿ. ಸಿನಿಮಾ ಹೆಂಗ್ ಹಿಟ್ ಆಗ್ಬೇಕಂದ್ರೆ ಕನ್ನಡ ಇಂಡಸ್ಟ್ರಿ ಎಲ್ಲ ಪೂರ್ತಿ ಇಂಡಿಯಾ ಇಂಡಸ್ಟ್ರಿ ತಿರುಗಿ ನೋಡ್ಬೇಕು. ಜಯ ಕನ್ನಡ ಮತ್ತೆ ಜಯ ಹಿಂದ್. ಕನ್ನಡ ಸಿನಿಮಾ ಬೆಳೆಸಿ ಬಡವ ರಾಜಕೀಯ ಲಕ್ಷಣಕ್ಕೂ ಜೀವನ ಕೊಡ್ತು, ನನಗೂ ಜೀವನ ಕೊಡ್ತು. ಥ್ಯಾಂಕ್ ಯು ಸೋ ಮಚ್ ಅಲಿ ಬಾಸ್ ಸಾಯಿ ಅವರು. ಥ್ಯಾಂಕ್ ಯು ಸೋ ಮಚ್.